ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್, ನಿಮಗೆಲ್ಲ ನಿಮ್ಮದೇ ಆದ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ ಗೆ ಸ್ವಾಗತ. ಸೊ ಇವತ್ತಿನ ದಿನ 22nd August ಮಂಗಳವಾರ, ಫೈನಾನ್ಷಿಯಲ್ ನಿಫ್ಟಿ ಎಕ್ಸ್ಪೈರಿ ಇತ್ತು. ಸೊ ಇವತ್ತು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ ಸೈಡ್ ವೈಸ್ ಅಲ್ಲಿ ಟ್ರೇಡ್ ಆಗ್ತು. ಆಪ್ಷನ್ ಬಯರ್ಸ್ ಗೆ ಮಾತ್ರ ಇವತ್ತಿನ ದಿನ ಯಾವುದೇ ಕಡೆಯಲ್ಲಿ ಪ್ರಾಫಿಟ್ ಮಾಡೋಕೆ ಆಗಲಿಲ್ಲ. ಸೊ ಆದ್ರೆ ಕೂಡ ಸ್ಟಾಪರ್ಸ್ ಗಳು ಹಿಟ್ ಆಗಿರೋ ಚಾನ್ಸಸ್ ತುಂಬಾನೇ ಇದಾವೆ. ಸೊ ನಾವು ನಿನ್ನೆ ದಿನ BTST ಕಾಲ್ ನ ತಗೊಂಡಿದ್ವಿ. ಸೊ BTST ಕಾಲ್ ಅಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ ಫ್ಲಾಟ್ ಅಲ್ಲಿ ಓಪನ್ ಆದ್ರೆ ಕೂಡ, ಈಗ ನೀವು ನೋಡ್ಬೋದು ನಿಫ್ಟಿ ಫ್ಲಾಟ್ ಅಲ್ಲಿ ಓಪನ್ ಆದ್ರೆ ಕೂಡ ಸ್ವಲ್ಪ ಅಪ್ ಬರೋಕೆ ಸ್ಟಾರ್ಟ್ ಆಗಿತ್ತು. ಅಲ್ಲಿ 10-day ಮೂವಿಂಗ್ ಆವರೇಜ್ ಬ್ಲೂ ಲೈನ್ ಇಂದ ಹೈಯರ್ ಲೆವೆಲ್ ಇಂದ ಶಾರ್ಪ್ ಕರೆಕ್ಷನ್ ಬಂತು. ಅಲ್ಲಿ ನಮ್ಮ ಬೈ ಪ್ರೈಸ್ ಗೆ ನಾವು ಸ್ಟಾಪ್ ಸಿಕ್ಕಿದ್ರೆ ಅಲ್ಲಿ ಅದು ಹಿಟ್ ಆಗಿ ನಮ್ಗೆ ಯಾವುದೇ ಲಾಭ ಮಾಡೋಕೆ ಆಗಲಿಲ್ಲ. ಆದ್ರೆ ಅಗೇನ್ ಲೋವರ್ ಲೆವೆಲ್ ಇಂದ ನಿಫ್ಟಿ ರಿಕವರಿ ಆದ್ರೆ ಕೂಡ ಲೋವರ್ ಲೆವೆಲ್ ಅದು 19,380 ಇಂದ ಹೈಯರ್ ಲೆವೆಲ್ 19,439 ಅಗೇನ್ 10-day ಮೂವಿಂಗ್ ಆವರೇಜ್ ವರೆಗೆ ನಿಫ್ಟಿ ಬಂದಿತ್ತು. ಸೊ ಈ ತರದ ಮೂವ್ಮೆಂಟ್ ಅಲ್ಲಿ ಆಪ್ಷನ್ಸ್ ಬಯರ್ಸ್ ಗೆ ಸರಿಯಾದ ಲಾಭ ಮಾಡೋಕೆ ಆಗೋದಿಲ್ಲ. ಹಾಗೂ ದಿನದ ಕೊನೆಯಲ್ಲಿ ನಿಫ್ಟಿ ಡೇ ಲೋನ್ ಅಲ್ಲಿ ಬಂದು 19,390 ಹತ್ರ ಕ್ಲೋಸ್ ಆಗಿತ್ತು. ಸೊ ಟೋಟಲ್ ಆಗಿ ನಿಫ್ಟಿ ಜಸ್ಟ್ ಇಲ್ಲಿ ನೀವು ನೋಡ್ಬೋದು ಲೆಫ್ಟ್ ಸೈಡ್ ಅಲ್ಲಿ ನಿಫ್ಟಿ 2.90 ಪಾಯಿಂಟ್ಸ್ ಅಷ್ಟು ಮಾತ್ರ ನೆಟ್ ಪ್ಲಸ್ ಅಲ್ಲಿ ಅದು ಗ್ರೀನ್ ಅಲ್ಲಿ ಕ್ಲೋಸ್ ಆಗಿದೆ. ಆದ್ರೆ ಬ್ಯಾಂಕ್ ನಿಫ್ಟಿ -8.70 ಪಾಯಿಂಟ್ಸ್, ಅಂದ್ರೆ ನಿನ್ನೆ ದಿನ 44,002 ಹತ್ರ ಅಲ್ಲಿಂದ 8 ಪಾಯಿಂಟ್ಸ್ ಕೆಳಗಡೆ ಬಂದು 43,993. ಸೊ 44,000 ಕೆಳಗಡೆ ಬಂದು ಬ್ಯಾಂಕ್ ನಿಫ್ಟಿ ಕ್ಲೋಸ್ ಆಗಿದೆ. ಸೊ ಇಲ್ಲಿಂದ ನಾವು 23rd August ಬುಧವಾರದ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಕ್ಕಿಂತ ಮುಂಚೆ ಈ ವಾರದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಡಿಬೇಟ್ಸ್ ಇದಾವೆ. ಅವು ಯಾವುವು ಅಂತಂದ್ರೆ, ಬುಧವಾರದ ದಿನ ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಎನ್ವಿಡಿಯಾ ಅನ್ನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪನಿ, US ಬೇಸ್ಡ್ ಕಂಪನಿಯ ರಿಸಲ್ಟ್ ಬರೋದಿದೆ. ಅದಲ್ಲದೆ ಶುಕ್ರವಾರ ದಿನ 25th August ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ US ಮಾರ್ಕೆಟ್ ಅವರ್ಸ್ ಅಲ್ಲಿ ಜಾಕ್ಸನ್ ಹೋಲ್ಸ್ ಮೀಟಿಂಗ್ ಇರುತ್ತೆ. ಸೆಂಟ್ರಲ್ ಬ್ಯಾಂಕ್ ಅಫಿಷಿಯಲ್ಸ್ ಮೀಟಿಂಗ್ ಅಲ್ಲಿ ಇರ್ತಾರೆ. ಸೊ ಆ ಸಮಯದಲ್ಲಿ ಫೆಡ್ ಅಫಿಷಿಯಲ್ಸ್ ಯಾವ ರೀತಿ ಕಮೆಂಟ್ರಿ ಹೇಳ್ತಾರೆ US ಇನ್ಫ್ಲೇಷನ್ ಹಾಗೂ ಅಪ್ಕಮಿಂಗ್ ಫೆಡ್ ರೇಟ್ಸ್ ಬಗ್ಗೆ ಅದ್ರ ಕಡೆ ಕೂಡ ಓವರ್ಆಲ್ ಗ್ಲೋಬಲ್ ಮಾರ್ಕೆಟ್ ನೋಡ್ತಾ ಇದೆ. ಸೊ ಈ ರೀತಿಯ ಈವೆಂಟ್ ಇರೋಕ್ಕಿಂತ ಮುಂಚೆ ಆದಷ್ಟು ಮಾರ್ಕೆಟ್ ಸೈಡ್ ವೇಸ್ ಅಂತ ಗ್ಲೋಬಲ್ ಚಾನ್ಸಸ್ ಇದೆ. ಇನ್ನು ಈ ವಾರ ಎಲ್ಲ ನನ್ನ ಪ್ರಕಾರ ಇನ್ನು ಸೈಡ್ ವೇಸ್ ಅಲ್ಲೇ ಹೋಗಿ ಶುಕ್ರವಾರದ ಈವೆಂಟ್ ನಂತರ ಸೋಮವಾರದಿಂದ ಒಂದು ಡೈರೆಕ್ಷನ್ ಸಿಗ್ಬೋದು ಅಂತ ಅನ್ಸುತ್ತೆ. ಸೊ ಇಲ್ಲಿಂದ ಈಗ 23rd August ನಾವು ಯಾವ್ದೆಲ್ಲ ಲೆವೆಲ್ಸ್ ನ ಇಟ್ಕೊಂಡು ನಿಫ್ಟಿ ಬ್ಯಾಂಕ್ ನಿಫ್ಟಿ ಕಾಲ್ ಸೈಡ್ ಅಲ್ಲಿ ಪುಟ್ ಸೈಡ್ ಅಲ್ಲಿ ಪೊಸಿಷನ್ ತಗೋಬೇಕು ಅಂತ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಯಾವ ಲೆವೆಲ್ ಇದೆ ಅದರಲ್ಲಿ ಮೊದಲನೇದಾಗಿ ಡೌ ಜೋನ್ಸ್ ಫೀಚರ್ಸ್. ಸೊ ನಾನು ಈಗ ಡೌ ಜೋನ್ಸ್ ಫೀಚರ್ಸ್ 15 minutes ಕನ್ನಷ್ಟು ಚಾಟ್ ಅಲ್ಲಿ ಇದ್ದೀನಿ. ಸೊ US ಮಾರ್ಕೆಟ್ ಅಲ್ಲಿ ಡೌ ಜೋನ್ಸ್ ಫೀಚರ್ಸ್ 21st August ಇಂದ ಲೋವರ್ ಲೆವೆಲ್ ಇಂದ ರಿಕವರಿ ಕಂಡು ಈಗ ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ 34,600 ಹತ್ರ ಟ್ರೇಡ್ ಆಗ್ತಾ ಇದೆ. ಸೊ 2 days ಹೈ ಅಲ್ಲಿ ಬಂದು ಟ್ರೇಡ್ ಆಗ್ತಾ ಇದೆ. ಸೊ ಇಲ್ಲಿಂದ ಪಾಸಿಟಿವ್ ಮೊಮೆಂಟಮ್ ಅಂತ ನಾವು ಹೇಳ್ಬೋದು. ಆದ್ರೆ 35% ಕೆಳಗಡೆ ಇರೋದಕ್ಕೆ ನಾನು ಇನ್ನು US ನ ಡೌ ಜೋನ್ಸ್ ಫೀಚರ್ಸ್ ಅಥವಾ ಗ್ಲೋಬಲ್ ಮಾರ್ಕೆಟ್ ನ ನ್ಯೂಟ್ರಲ್ ತಗೋತಾ ಇದ್ದೀನಿ. ಇನ್ನು 22nd August FIS ಡೇಟಾ ಬಂದಿಲ್ಲ, ಆದ್ರೂ ಕೂಡ ನಾವು FIS ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕನ್ಸಿಡರ್ ಮಾಡ್ತಾ ಇದೀವಿ. ಇಲ್ಲಿಂದ ನಾನು ಆಪ್ಷನ್ ಚೇನ್ ಡೇಟಾಗ್ ಬಂದ್ರೆ ಇಲ್ಲಿಂದ ನಾವು ನಮ್ಮ ಅದರ್ ಪ್ಯಾರಾಮೀಟರ್ಸ್ ನ ಚೆಕ್ ಮಾಡೋಣ. ನಮ್ಮ ಅದರ್ ಪ್ಯಾರಾಮೀಟರ್ಸ್ ಗಳಲ್ಲಿ ಇಂಡಿಯಾ ವೊಲಟಿಲಿಟಿ ಇಂಡೆಕ್ಸ್ ಇದು ಈಗ 11.75 ಹತ್ರ ಬಂದಿದೆ. ಸೊ ಕಳೆದ ದಿನದಿಂದ ಕಡಿಮೆ ಆಗ್ತಾ ಇದೆ, ಇದು ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಆದ್ರೂ ಕೂಡ ಲೋವರ್ ಲೆವೆಲ್ ಅಲ್ಲಿ ಇಂಡಿಯಾ ವಿಕ್ಸ್ ಇದ್ದಾಗ ನಾವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕಾಶಿಯಸ್ ಆಗಿರ್ಬೇಕಾಗುತ್ತೆ. ಸೊ ಇದು ಇಂಡಿಯಾ ವಿಕ್ಸ್ ಆಯ್ತು. ಇಲ್ಲಿಂದ ನಾವು US ಬಾಂಡ್ ಯೀಲ್ಡ್ ಗೆ ಬಂದ್ರೆ ಇದು ಈಗ 15 ವರ್ಷದ ಹೈಯಲ್ಲಿ 4.31 ಹತ್ರ ಬಂದಿದೆ. ಇದು ಓವರ್ ಆಲ್ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ ಗೆ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ, ಆಲ್ಮೋಸ್ಟ್ ಇನ್ನೇ ಲೆವೆಲ್ ಅಲ್ಲೇ ಇದೆ. ಇದನ್ನ ಬಿಟ್ರೆ US ಡಾಲರ್ ಇಂಡೆಕ್ಸ್ 103.14 ಹತ್ರ ಇದೆ. ಸೊ ಕಳೆದ 2-3 ದಿನದಿಂದ 103 ಹತ್ರ ಬಂದಿದ್ದು, ಅಲ್ಲಿಂದ ಹೆಚ್ಚು ಆಗ್ತಾ ಇಲ್ಲ, ಕಡಿಮೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಇದನ್ನ ನಾವು ನ್ಯೂಟ್ರಲ್ ಅಂತ ತಗೋಣ. ಇನ್ನು ಬ್ರೆಡ್ ಕ್ರೂಡ್ ಆಯಿಲ್ ಇದು 83.61 US ಡಾಲರ್ ಪರ್ ಬ್ಯಾರೆಲ್ ಟ್ರೇಡ್ ಆಗ್ತಾ ಇದೆ. ಕಳೆದ ದಿನಗಳಲ್ಲಿ 85 ಹತ್ರ ಹೋಗಿದ್ದು ಈಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಸೊ ಇದು ಕೂಡ ಸ್ವಲ್ಪ ಪಾಸಿಟಿವ್ ಅಂತಾನೆ ಹೇಳ್ಬೋದು. ಆದ್ರೆ ನಾವು ರೆಡ್ ಕೂಡ ಇಲ್ಲ, ಇನ್ನು ನಾವು ನ್ಯೂಟ್ರಲ್ ಆಗಿ ತಗೋತಾ ಇದ್ದೀವಿ. ಇನ್ನು ರುಪಿ ವ್ಯಾಲ್ಯೂ ಅದನ್ನಿಷ್ಟು US ಡಾಲರ್ 83.2 ವರೆಗೆ ಎಲ್ಲ ಹೋಗಿದ್ದು ಈಗ ಅಲ್ಲಿಂದ ಕಡಿಮೆ ಆಗಿ 82.97 ಹತ್ರ ಬಂದಿದೆ. ಸೊ ಆದ್ರೆ ಕೂಡ 83 ಹತ್ರ ಇರೋದಕ್ಕಾಗಿ ರುಪಿ ವ್ಯಾಲ್ಯೂ ಅದನ್ನಿಷ್ಟು US ಡಾಲರ್ ನೆಗೆಟಿವ್ ಆಗಿದೆ. ಆದ್ರೆ ಹೈಯರ್ ಲೆವೆಲ್ ಇಂದ ಕಡಿಮೆ ಆಗಿದ್ದಕ್ಕೆ
ಸ್ವಲ್ಪ ಪಾಸಿಟಿವ್ ಆಗಿ ಸದ್ಯಕ್ಕೆ ಕಾಣಿಸ್ತಾ ಇದೆ. ಇದನ್ನ ಬಿಟ್ರೆ ಎಫ್ಐ ಸೆಂಟಿಮೆಂಟ್ ನೆಗೆಟಿವ್ ಅಂತ ಡಿಸ್ಕಸ್ ಮಾಡಿದ್ವಿ. ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ನಾವು ಫಾಲೋ ಮಾಡೋ ಯುಎಸ್ ಡೌ ಫ್ಯೂಚರ್ಸ್ ಲೋವರ್ ಲೆವೆಲ್ ಇಂದ ರಿಕವರಿ ಆಗೋ ಸಲುವಾಗಿ ಸದ್ಯಕ್ಕೆ ಇನ್ನು ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಿಫ್ಟಿ 19,300 ಮೇಲೆ ಸತತವಾಗಿ ಕ್ಲೋಸ್ ಆಗ್ತಾ ಇದೆ. ಸೊ ಹಾಗಾಗಿ ನಿಮ್ರ ತಗೊಂಡಿದೀನಿ. ನಿಫ್ಟಿ 19,500 ಅಥವಾ 550 ಮೇಲೆ ಕ್ಲೋಸ್ ಬಂತು ಅಂದ್ರೆ ಆಗ ನಾವು ಇಂಡಿಯನ್ ಮಾರ್ಕೆಟ್ ನ ಪಾಸಿಟಿವ್ ಅಂತ ಕನ್ಸರ್ ಮಾಡಿದ್ವಿ. ಸೊ ಈಗ ನಾವು ಇಲ್ಲಿಂದ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಆಪ್ಷನ್ ಚೇನ್ ಡೇಟಾ ಯಾವ ರೀತಿ ಬಿಲ್ಟ್ ಆಗಿದೆ 22nd August ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅಂತ ಚೆಕ್ ಮಾಡಿ 23rd August ಬುಧವಾರದ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಣ. ಸೊ ಮೊದಲನೇದಾಗಿ ನಿಫ್ಟಿ. ಈಗ ನಾವು ನಿಫ್ಟಿ 24th August ಆಪ್ಷನ್ ಚೇನ್ ಡೇಟಾದಲ್ಲಿ ಇದರ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ ನಾವು ಚೆಕ್ ಮಾಡಿದ್ರೆ 19 lakhs ಪುಟ್ ಸೈಡ್ ಅಲ್ಲಿ ಹಾಗೂ ಕಾಲ್ ಸೈಡ್ ಅಲ್ಲಿ 25.97 lakhs ಅಂದ್ರೆ 26 lakhs ಅಂತ ಹೇಳ್ಬೋದು. ಸೊ ಇಲ್ಲಿ ನಿಫ್ಟಿ ಓವರ್ ಸೋಲ್ಡ್ ಆಗಿದೆ. ಕಾಲ್ ರೇಟರ್ಸ್ ಪುಟ್ ರೇಟರ್ಸ್ ಗಿಂತ ತುಂಬಾನೇ ಜಾಸ್ತಿ ಇದಾರೆ. ಇನ್ನು ಕಾಲ್ ಸೈಡ್ ಅಲ್ಲಿ ಅತಿ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ 1,14,000 ಮೊದಲನೇದಾಗಿ 19,000 ಹತ್ರ ಇದೆ. ಅಲ್ಲಿಂದ ಮೇಲೆ 3,11,000 ಓಪನ್ ಇಂಟ್ರೆಸ್ಟ್ 19,400 ಶೈಕ್ಟರ್ ಹತ್ರ ಇದೆ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಮೇಲೆ ಬೀಟ್ ಆಗಿಲ್ಲ. ಸೊ ಸದ್ಯಕ್ಕೆ ನಿಫ್ಟಿಗೆ 19,400 ರೆಸಿಸ್ಟೆನ್ಸ್ ಆಗಿ ಕಾಣಿಸ್ತಾ ಇದೆ ಆಸ್ ಪರ್ ನಿಫ್ಟಿ ಆಪ್ಷನ್ ಚೇಕ್. ಇನ್ನು ಪುಟ್ ಸೈಡ್ ಅಲ್ಲಿ ಅತಿ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ 19,400 ಹತ್ರ 1,23,000 ಓಪನ್ ಇಂಟ್ರೆಸ್ಟ್ ಇದೆ. ಹಾಗೂ ಕೆಳಗಡೆ ನೋಡ್ತಾ ಬಂದ್ರೆ ಅತಿ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ 1,98,000 ಸ್ಟ್ರೈಕ್ ಫೆಲ್ಡ್ ಹತ್ರ ಇದೆ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಕೆಳಗಡೆ ಇಲ್ಲ. ಸೊ ಹಾಗಾಗಿ ನಿಫ್ಟಿ ರೇಂಜ್ 19,300 ಇಂದ ಮೇಲೆ 19,400 ಕಾಣಿಸ್ತಾ ಇದೆ. ಸೊ ಈಗ ನಾವು ನಿಫ್ಟಿ ಇಂದ ಬ್ಯಾಂಕ್ ನಿಫ್ಟಿ ಬರೋಣ. ಸೊ ಬ್ಯಾಂಕ್ ನಿಫ್ಟಿ ನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ನಾವು ಚೆಕ್ ಮಾಡಿದ್ರೆ ಬುಕ್ ಸೈಡ್ ಅಲ್ಲಿ ಇರೋದು 25 lakhs, ಕಾಲ್ ಸೈಡ್ ಅಲ್ಲಿ 31 lakhs. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಕಾಲ್ ರೇಟರ್ಸ್ ಜಾಸ್ತಿ ಇದಾರೆ ಪುಟ್ ರೇಟರ್ಸ್ ಗಿಂತ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಅತಿ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಕಾಲ್ ಸೈಡ್ ಅಲ್ಲಿ 2,96,000 44,000 ಶೇಕಡ ಹತ್ರ ಇದೆ. ಹಾಗೂ ಪುಟ್ ಸೈಡ್ ಅಲ್ಲಿ ಅತಿ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ 2,85,000 ಸೇಮ್ 44,000 ಶೇಕಡ ಹತ್ರ ಇದೆ. ಸೊ ಅಗೇನ್ ಬ್ಯಾಂಕ್ ನಿಫ್ಟಿಗೆ 44,000 ಒಂದು ಮೇಕರ್ ಬ್ರೇಕ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ. ಸೊ ಈಗ ನಾವು ಆಪ್ಷನ್ ಚೈನ್ ಇಂದ ಡೈರೆಕ್ಟ್ ಆಗಿ ಮೊದಲನೇದಾಗಿ ನಿಫ್ಟಿ ಟ್ರೇಡಿಂಗ್ ವ್ಯೂಗೆ ಹೋಗೋಣ. ಸೊ ಈಗ ನಾನು ನಿಫ್ಟಿ 15 minutes ಕಲರ್ ಸ್ಟಿಕ್ ಚಾರ್ಟ್ ಅಲ್ಲಿ ಇದ್ದೀನಿ. ನಿಫ್ಟಿ ಲಾಸ್ಟ್ ಹಾಫ್ ಅನ್ ಅವರ್ ಎವರೇಜ್ ಬ್ರೇಕ್ ನಾವು ಚೆಕ್ ಮಾಡಿದ್ರೆ 19,396 ಹತ್ರ ಬಂದಿತ್ತು. ಸೊ ಇಲ್ಲಿ ನಿಫ್ಟಿಗೆ ಲೋವರ್ ಲೆವೆಲ್ ಅಲ್ಲಿ ಅದು ಪ್ರೀವಿಯಸ್ ಡೇ ಲೋವರ್ ಲೆವೆಲ್ ಇಂದ ನಾವು ಫೈಂಡ್ ಔಟ್ ಮಾಡ್ಕೊಂಡ್ರೆ ಈ ಲೆವೆಲ್ ಬರ್ತಾ ಇರೋದು 19,380 ಹತ್ರ. ಸೊ ನಿಫ್ಟಿ ಏನಾದ್ರೂ 23rd August ಬುಧವಾರ ದಿನ ಫ್ಲಾಟ್ ಅಥವಾ ನೆಗೆಟಿವ್ ಅಂತ ಓಪನ್ ಆದ್ರೆ 19,380 ಕೆಳಗಡೆ ಮೊದಲನೇ 5 ನಿಮಿಷ ಸ್ಪೆಂಡ್ ಮಾಡ್ತೀವಿ ಅಂತಂದ್ರೆ ಇಲ್ಲಿಂದ 5 minutes ಕ್ಯಾಂಡಲ್ ಲೋ ಇಂದಾನೆ ನಾವು ಪುಟ್ ಅಲ್ಲಿ ಪೊಸಿಷನ್ಸ್ ನ ತಗೋಬಹುದು. ಹಾಗೂ 5 minutes ಕ್ಯಾಂಡಲ್ ಹೈ ಅಲ್ಲಿ ನಾವು ಸ್ಟಾಪ್ ಲಾಸ್ ನ ಇಟ್ಕೊಂಡು ಟ್ರೇಡ್ ಮಾಡಬಹುದು. ಇಲ್ಲಿಂದ ಬರೋ ಡೌನ್ ಮೂನ್ ಅಲ್ಲಿ ನಾನು ನಿಫ್ಟಿಗೆ ಟಾರ್ಗೆಟ್ ಇಟ್ಕೊಂಡಿರೋದು ಕೆಳಗಡೆ 19,300 ಹತ್ರ. ಇದು ನಮ್ಮ ಆಪ್ಷನ್ ಚೈನ್ ಪ್ರಕಾರ ಎಷ್ಟು ಓವರ್ ಇಂಟ್ರೆಸ್ಟ್ ಲೆವೆಲ್ ಆಗಿದೆ. ಸೊ ಇಲ್ಲಿವರೆಗೆ ನಿಫ್ಟಿ ಬರ್ಬೋದು, ಇಲ್ಲಿ ಬರ್ತಿದ್ದಂಗೆ ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು. ಹಾಗೂ ಇಲ್ಲಿಂದ ಬರೋ ರಿಕವರಿನಲ್ಲಿ 15 minutes ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಆದ್ರೆ ಅದ್ರ ಮೇಲೆಯಿಂದ ನಾವು ಕಾಲಲ್ಲಿ ಪೊಸಿಷನ್ಸ್ ನ ತಗೋಬಹುದು. ಲೋವರ್ ಲೆವೆಲ್ ಅಲ್ಲಿ 19,290 ಈ ಲೆವೆಲ್ ಅಲ್ಲಿ ನಾವು ಸ್ಟಾಪ್ ಲಾಸ್ ನ ಇಟ್ಕೋಬೇಕಾಗುತ್ತೆ. ಇಲ್ಲಿಂದ ಬರೋ ರಿಕವರಿನಲ್ಲಿ ಅಗೇನ್ 19,380 ಹಾಗೂ 19,440 ವರೆಗೂ ನಾವು ನಿಫ್ಟಿ ದ ಅಪ್ ಮೂವ್ ನ ನೋಡ್ಬೋದಾಗಿದೆ. ಇನ್ನು ನಿಫ್ಟಿ ಏನಾದ್ರೂ ಫ್ಲಾಟ್ ಅಥವಾ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಅಗೇನ್ 19,380 ಲೆವೆಲ್ ಗೆ ಸ್ಟಾಪ್ ಲಾಸ್ ನ ಇಟ್ಕೊಂಡು ನಾವು ಇಲ್ಲಿ ಕಾಲಲ್ಲಿ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ಆಪ್ಷನ್ ಅಲ್ಲಿ ಮೊದಲನೇ ಟಾರ್ಗೆಟ್ 19,440 ಆಗುತ್ತೆ. ಹಾಗೂ ಸೆಕೆಂಡ್ ಟಾರ್ಗೆಟ್ 19,474 ಇದು ಎಲ್ಲೋ ಲೈನ್ 20-day ಮೂವಿಂಗ್ ಆವರೇಜ್. ಇನ್ನು ಇದನ್ನ ಕೂಡ ಕ್ರಾಸ್ ಆಗಿ ಮೇಲೆ ಹೋಗೋ ಚಾನ್ಸಸ್ ಆ ರೀತಿ ಪಾಸಿಟಿವ್ ಸೆಂಟಿಮೆಂಟ್ ಮಾರ್ಕೆಟ್ ಅಲ್ಲಿ ಇದ್ರೆ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೇವೆ. ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇನ್ನೂ ಜಾಯ್ನ್ ಆಗಿಲ್ಲ ಅಂದ್ರೆ ಅಲ್ಲಿ ಜಾಯ್ನ್ ಆಗಿ ಸತತವಾಗಿ ಮಾರ್ಕೆಟ್ ಮಾರ್ಕೆಟ್ ನ್ಯೂಸ್ ಹಾಗೂ ಟ್ರೇಡಿಂಗ್ ಬಗ್ಗೆ ಅಪ್ಡೇಟ್ಸ್ ನ ಪಡಿಬಹುದು. ಸೊ ಇದು ನಿಫ್ಟಿ ಲೆವೆಲ್ಸ್ ಆಯ್ತು. ಈಗ ನಾವು ಬ್ಯಾಂಕ್ ನಿಫ್ಟಿ ಬರೋಣ. ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ 43,950 ಹತ್ರ ಬಂದ್ರೆ ಕೂಡ ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 43,993 ಹತ್ರ ಬಂದಿದೆ. ಸೊ ಬ್ಯಾಂಕ್ ನಿಫ್ಟಿ ವೀಕ್ ಅಂತ ಅನ್ಸೋದು ಯಾವಾಗ ಅಂತಂದ್ರೆ ಅದು ಈ ಸಪೋರ್ಟ್ ಟ್ರೆಂಡ್ ಲೈನ್ ಇದೆ
ಸಪೋರ್ಟ್ ಡೆಡ್ ಲೈನ್ ಈಗ ಬರ್ತಾ ಇರೋದು 43,850 ಹತ್ರ, ಹಾಗೂ ಇಲ್ಲಿ 100-day ಮೂವಿಂಗ್ ಆವರೇಜ್, ಸೊ 100-day ಮೂವಿಂಗ್ ಆವರೇಜ್ ಇದು ಕೂಡ 43,850 ಹತ್ರನೇ ಬರ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿ ಈ ಲೆವೆಲ್ ಇಂದ ಸಪೋರ್ಟ್ ತಗೊಂಡು ರಿಕವರಿ ಕೂಡ ಆಗ್ಬೋದು, ಅಥವಾ ಈ ಲೆವೆಲ್ ಇಂದಲೇ ಕರೆಕ್ಷನ್ ಕಾಣ್ಬೋದು. ಸೊ ಬ್ಯಾಂಕ್ ನಿಫ್ಟಿ ಏನಾದ್ರು 43,850 ಇಂದ ಅನದರ್ 50 points ಕೆಳಗಡೆ ಅಂತ ತಗೊಂಡ್ರೆ 43,800 ಕೆಳಗಡೆ ಬರ್ತಿದ್ದಂಗೆ ಇಲ್ಲಿ ನಾವು ಪುಟ್ ಅಲ್ಲಿ ಪೊಸಿಷನ್ಸ್ ಟ್ರೈ ಮಾಡ್ಬೋದು. ಇಲ್ಲಿಂದ ಬರೋ ಡೌನ್ ನಲ್ಲಿ 43,600 ಹಾಗೂ 500 ಲೆವೆಲ್ ನ ಬ್ಯಾಂಕ್ ನಿಫ್ಟಿ ಬಂದು ಟೆಸ್ಟ್ ಮಾಡ್ಬೋದು. ಇನ್ನು ಬ್ಯಾಂಕ್ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇನೆ 43,850 ಅಥವಾ 900 ಈ ಲೆವೆಲ್ ಗಳಲ್ಲಿ ಸಿಕ್ಕರೆ ಇಲ್ಲಿಂದ ಕೂಡ ನಾವು ಕಾಲ್ ಅಲ್ಲಿ ಪೊಸಿಷನ್ಸ್ ಟ್ರೈ ಮಾಡ್ಬೋದು. ಕೆಳಗಡೆ ಸ್ಟಾಪ್ ಲಾಸ್ 43,800 ಹತ್ರ ಇಡಬೇಕಾಗುತ್ತೆ. ಸೊ ಇಲ್ಲಿಂದ ಬರೋ ಅಪ್ಮೂನ್ ನಲ್ಲಿ ಬ್ಯಾಂಕ್ ನಿಫ್ಟಿ ಹಾಗೆ 22nd August ಮಂಗಳವಾರದ ಒಂದು 44,160 ಇದೆ, ಇದನ್ನ ಟೆಸ್ಟ್ ಮಾಡಿ ಮೇಲೆ 44,225 ಇದು ಇಲ್ಲಿ 10-day ಮೂವಿಂಗ್ ಆವರೇಜ್ ಇದೆ, ಇನ್ನು ಇದನ್ನು ಕೂಡ ಕ್ರಾಸ್ ಆಗಿ ಮೇಲೆ ಬರುತ್ತೆ 44,500 ವರೆಗೂ ಬ್ಯಾಂಕ್ ನಿಫ್ಟಿ ಬರೋ ಚಾನ್ಸಸ್ ಇದೆ. ಸೊ ಈ ಲೆವೆಲ್ಸ್ ನೆಲ್ಲ ನಾವು ನೋಟ್ ಮಾಡ್ಕೊಂಡು ಬುಧವಾರ ದಿನ 23rd August ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡ್ಬೋದು. ಸೊ ನಾನು ಕೊಟ್ಟಿರೋ ಪಾಯಿಂಟ್ಸ್ ಗಳಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕ್ಲಾರಿಫಿಕೇಶನ್ಸ್ ಬೇಕಾಗಿದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ 9845852716. ಹಾಗೂ ನೀವು ನಮ್ಮ ಸಬ್ ಬ್ರೋಕರ್ ಅಂಡರ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡಿ ನಮ್ಮ ಪ್ರೀಮಿಯಂ ಗ್ರೂಪ್ ಮೆಂಬರ್ ಆಗೋದಿಕ್ಕೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ಸ್ ಗಳ ಲಿಂಕ್ ಕೊಟ್ಟಿದ್ದೀವಿ. IIFL ANJEL1 ಹಾಗೂ ಅಪ್ಸ್ಟಾಕ್ಸ್ ಅಲ್ಲಿಂದ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ನಮ್ಮ ಪ್ರೀಮಿಯಂ ಗ್ರೂಪ್ ಮೆಂಬರ್ ಆಗ್ಬೋದು. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಈಗ ಮುಗಿಸ್ತಾ ಇದ್ದೀನಿ. ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಲ್ಲಿ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರೋ ವಿಡಿಯೋ ಬರೋವರೆಗೂ ನಿಮಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.